ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಎಲ್ ಎಸ್ ಟೆಕ್ ಲಕ್ಸ್. ಬನ್ನಿ ಇವತ್ತಿನ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂದರೆ ಮೇಸ್ತ್ರಿಯವ್ರು ಯಾರೂ ಬಂದಿಲ್ಲ, ಬಟ್ ನಾನು ಇವಾಗ ಎದ್ದು ಇವಾಗ ಸೀದಾ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಸ್ನಾನ ಮಾಡ್ಲಕ್ಕೆ ಹೋಗ್ತಾ ಇದ್ದೀನಿ. ಬರೀ ಸೀದಾ ಇವಾಗ ಡಬಾಕ್ ಹೋಗೋಣ ಅಂತ. ಬಕೆಟ್ ಗಿಕೆಟ್ ಎಲ್ಲ ನಾವು ತೊಗೊಂಡು ಹೋಗ್ಬೇಕು. ಅಲ್ಲಿ ಬಕೆಟ್ ಇರೋಂಗಿಲ್ಲ, ಬಕೆಟ್ ಹಾಕಿರೋಂಗಿಲ್ಲಪ್ಪ ಅಂದ್ರೆ ಎಲ್ಲರೂ ಯಾರು ತೊಗೊಂಡು ಹೋಗ್ತಾರೆ, ತುಡು ಮಾಡ್ಕೊಂಡು ಹೋಗ್ತಾರೆ ಅಂತಂದು ನಮ್ಮ ಹತ್ರ ಬಕೆಟ್ ಇದೆಯಲ್ಲ, ಅನ್ನ ತೊಗೊಂಡು ಹೋಗ್ಬಂದು ಬರ್ರಿ. ಇವಾಗ ಇವಾಗಂತೂ ಜಳಕ ಎಲ್ಲ ಮಾಡ್ಕೊಂಡು ಬಂದೆ, ಬಟ್ಟೆನೂ ಹಂಗೆ ತೊಳೆದು ಹಾಕೊಂಡು ಬಂದೆ. ಸೀದಾ ಇವಾಗ ಹೋಗಿ ಗಾಡಿ ಹತ್ರ ಹೋಗಿ ಬಟ್ಟೆಲ್ಲ ಹರಾಕೊಂಡು, ಮಳೆ ಒಂದು ಬರ್ತಾ ಇದೆ, ಬಿಸಿಲು ಐತಿ, ಮಳೆನೂ ಐತಿ, ಏನಪ್ಪ ಕ್ಲೈಮೇಟ್ಸ್ ಚೇಂಜ್ ಅನಿಸುತ್ತೆ ಗೊತ್ತಾಗೋದು. ಬರೀ ಹೋಗೋಣಂತ ಗಾಡಿ ಹತ್ರ. ಬಟ್ಟೆ ಎಲ್ಲ ಇವಾಗ ಹರಾಕಿದೆ ಗಾಡಿಯಾಗಿ ಹೋಗಿ, ಎಲ್ಲ ಕ್ಲೀನಾಗಿ ಕೊಬ್ಬರಿ ನೆಚ್ಕೊಂಡು ಬಾಚ್ಕೊಂಡೆ. ಕೂದಲ ಗಪ್ಪ ಅದು, ಇಲ್ಲಾಂದ್ರೆ ಚಿಪ್ಪಡಪ್ಪನ ಜಾತ್ರೆ ಆಗಿರ್ತಾವೆ. ಬರ್ರಿ ಇವಾಗ ಸೀದಾ ಹೋಟೆಲಿಗೆ ಹೋಗೋಣಂತ. ಹೋಟೆಲಿಗೆ ಹೋಗಿ ಏನು ಮಾಡೋಣಪ್ಪ, ಅಲ್ಲೇ ನಾಷ್ಟ ಗಿಷ್ಟ ಮಾಡ್ಕೊಂಡು ಸ್ವಲ್ಪ ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಬರೋಣ ಅಂತ. ಕರೆಂಟ್ ಅದಾವೆ ಇಲ್ಲಿ, ಸುಮ್ಮನೆ ಇಲ್ಲಿ ನೋಡಿಲ್ಲ ನಿಂತಲೇ ಬೆವರುತ್ತೆ ಮನುಷ್ಯ. ಇವಾಗ ಜಳಕ ಮಾಡ್ಬಂದಿನಿ ಅದ್ರ ಬೆವರಾತ ಮನುಷ್ಯ, ಇಷ್ಟು ಬಿಸಿಲಾಗ ನಡೆದ್ರೆ ಸಾಕು, ಬಿಸಿಲು ಭಾಳ ಇಲ್ಲ. ನೀವು ಯಾವಾಗ ಮಳೆ ಬರ್ತಾ ಇತ್ತು ಅವಾಗಲೇ ಜಳಕ ಮಾಡ್ಬೇಕಾರೆ ಮತ್ತೆ ಹೋಗ್ಬಿಟ್ಟದ ಮಳೆ ನಾ ಮತ್ತೆ ಬಿಸಿಲು ಬಂದ್ಬಿಟ್ಟದ. ಇವತ್ತು ನೋಡಿ ಯಾರೊಬ್ಬರು ಬಂದಿಲ್ಲ ಇವ್ರು ಮೆಸ್ರಿ. ನಮ್ಮ ಕೆಲಸ ಏನು ಮಾಡೋಕ್ಕೆ ಬರಲ್ಲ, ಆದಷ್ಟು ನಾನು ಇವತ್ತು ಏನಾದ್ರು ಒಂದು ಮಾಡ್ತೀನಿ, ಕೆಲಸ ಇಲ್ಲ ಅಂತಲ್ಲ. ಬಟ್ ಇದು ಏನಾಗೈತೆ ನೋಡೋ, ನಿಮಗೆ ಎಲ್ಲ ಅದಾವೆ ಸಾಮಾನೆಲ್ಲ ಅದಾವೆ. ಇವತ್ತು ಯಾರು ಕದ್ಕೊಂಡು ಹೋಗ್ಯಾರ ಅಂತ ಮಾಡಿದ್ದೇನೆ ಇರಲಿ ಫ್ರೆಂಡ್ಸ್. ಇವಾಗೆಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡೆ, ಏನಿಲ್ಲ, ಆಲೂ ಪರೋಟ, ಆಲೂ ಪರೋಟ ಆಗಿ ಸಿಗುತ್ತೆ ಹೋಟೆಲ್ನಾಗ. ಆ ಕಡೆ ಎಲ್ಲ ಹೋಗ್ಬೇಕಿತ್ತು ಇವತ್ತು, ಹಬ್ಬ ಎಲ್ಲ ಬಂದಾಗೆ ಹೋಟೆಲ್ಸ್ ಒಂದಿಷ್ಟು, ಹಿಂಗಾಗಿ ಹೋಗಲಿಲ್ಲ. ಬರೀ ಇವಾಗ ಮಳೆ ಮೋಡ ಒಂದಾಗೈತಿ, ಮಳೆ ಬರೋ ಚಾನ್ಸಸ್ ಇದೆ. ನಾನು ಅರ್ಬಿ ಬರೆ ಹೊರಗೆ ಹಾಕಿದ್ದೀನಿ, ಒಳಗೆ ಹೋಗಿ ಹಾಕಿ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಗಾಡಿ ಎಲ್ಲ ಗ್ಲಾಸ್ ಎಲ್ಲ ಹಾಕಿದ್ದೆ, ಆ ಗ್ಲಾಸ್ ಎಲ್ಲ ಕುಲ್ಲ ಇದ್ದು, ಮುಂದೆ ಗ್ಲಾಸ್ ಇದೆಲ್ಲ ಕುಲ್ಲ ಇದ್ದು. ಮಳೆ ಬಂದರೆ ಎಲ್ಲ ಮತ್ತೆ ನೀರು ಒಳಗೆ ಬರ್ತದಂದು ಎಲ್ಲ ಒಳಗೆ ಹಾಕಿ ಲಾಕ್ ಮಾಡಿದ್ದು. ಇವಾಗ ಗಾಡಿ ಯಾರೊಬ್ಬರು ಇಲ್ಲಿ ನೋಡು, ಎಲ್ಲ ನಾನೊಬ್ಬನೇ ಇಲ್ಲಿ. ಇವಾಗ ಬಟ್ಟೆ ಒಂದು ಹರಾಕಿನೇ, ಬಟ್ಟೆ ಒಳಗೆ ಹಾಕಿ ಹೋಗೋಣಂತ. ಮಳೆ ಬರೋದು ಪಕ್ಕ ಅನಿಸುತ್ತೆ, ಮಾಡಂಗಿಲ್ಲ. ಬರೀ ಸೀದಾ ಇವಾಗ ನಾವು ಒಳ್ಳೆ ಡಬ್ಬದಾಗ ಕುಂದ್ರು ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಟೈಮ್ ಸಿಕ್ಕರೆ ಒಳಗೆ ಬಂದು ಆಮೇಲೆ ಅದನ್ನು ಮ್ಯಾಟ್ ಎಲ್ಲ ಫಿಕ್ಸ್ ಮಾಡ್ಬೇಕಂತ ಮಾಡೀನಿ. ಯಾವುದು ಫೈಬರ್ ಅದೈತಲ್ಲ ಅದನ್ನಷ್ಟು ಹಾಕ್ಬೇಕಂತ ಮಾಡೀನಿ. ಇವತ್ತು ಹೆಂಗಾರು ಖಾಲಿ ಇದ್ದೀನಿ ಇವತ್ತು, ಅದನ್ನಾರು ಮಾಡಿದ್ರೆ ಆಯ್ತಂತಂದು. ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರಿ, ವೈಪರ್ ಹಾಕ್ಸಿ ಬ್ರೋ ವೈಪರ್ ಅಂತ. ವೈಪರ್ ಹಾಕಿಸ್ತೀವಿ ಬ್ರೋ, ವೈಪರ್ ಅಂತೂ ಹಾಕ್ಸ್ಲೇಬೇಕು. ವೈಪರ್ ಹಾಕ್ಸ್ಲಾರ ಕೆಲಸನೇ ಇಲ್ಲ, ವೈಪರ್ ಹಾಕ್ಸ್ಬೇಕು. ಸೈಡ್ ಮಿರರ್ ಕಂಬ ಐತಲ್ಲ, ಕಂಬನೂ ಹಾಕ್ಸ್ಬೇಕು, ಮಿರರ್ನು ಹಾಕಿಸ್ಬೇಕು ಆ ಕಡೆ ಈ ಕಡೆ ಕೂಡಿ. ಮತ್ತು ಒಳಗಡೆ ನಮ್ಮದು ಇದು ಬರುತ್ತೆ, ಪ್ಲೌಡ್ ಬರುತ್ತಲ್ಲ ಒಳಗಡೆ ಎಲ್ಲ, ಪ್ಲೌಡ್ ಸ್ವಲ್ಪ ರೀಫಿಟಿಂಗ್ ಮಾಡಿಸ್ಬೇಕು. ಸ್ವಲ್ಪ ಅಲ್ಲಿ ಮಳೆ ಎಲ್ಲ ಕಿತ್ತಾವೆ ಹೊರಗೆ, ಅದನ್ನು ಮಾಡಿಸ್ಬೇಕು. ಎರಡು ದಿನ ಅದು ಕೇಳಕತ್ತೀನಿ, ಯಾರೋ ಒಬ್ಬರು ಸಿಗ್ತಾಯಿಲ್ಲ, ಬರಾಕತ್ತಿಲ್ಲ ಅದಕ್ಕೋಸ್ಕರ. ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಏನಿಲ್ಲ, ಇವಾಗಂತೂ ಇಷ್ಟಂದ್ರೆ ಕೆಲಸ ಫಿನಿಶಿಂಗ್. ಮ್ಯಾಟ್ ಒಂದು ಹಾಕಿಸ್ಬೇಕು ಹಿಂದ್ಗಡೆ, ಡಮ್ಮಿಗೆ ಒಂದು ಎರಡು ಮ್ಯಾಟ್ ಹಾಕ್ಸ್ತೀನಿ ತೊಗೊಂಡ್ಬಂದು ಎಲ್ಲ ಫಿಟ್ಟಿಂಗ್ ಮಾಡ್ತೀವಿ. ಫ್ರಿಜ್ ಕಂಟೈನರ್ ಟ್ರೈ ಮಾಡ್ತೀವಿ ಲೈಟ್ ಹಾಕೋದು, ಆದ್ರೆ ಓಕೆ, ಇಲ್ಲಾಂದ್ರೆ ಹಾಕೋಂಗಿಲ್ಲ. ಯಾಕಂದರೆ ಸಾಲ್ಟ್ ಗಿಲ್ಟ್ ಆತಂದ್ರೆ ಸುಮ್ಮನೆ ಸಮಸ್ಯೆ ಬೇಡ ಅಂತಂದು. ಆ ಗಾಡಿ ಹತ್ರ ಹೋಗಿಲ್ಲ, ಆ ಗಾಡಿ ಹತ್ರ ಒಂದು ಸತಿ ನಿನ್ನೆ ಹೋಗಿದ್ದೆ ಹೋಗಿಲ್ಲ. ಇವಾಗ ರೋ ನೋಡ್ಕೊಂಬರ್ನ ಹೆಂಗೆ ಮಾಡ್ಯಾರ ಅಂತಂದು. ಹಿಂದ್ಗಡೆ ಚಸ್ಸಿ ಹುಡುಗ ಇಲ್ಲೊಂದು ಪಟ್ಟಿ ಹೊಡಿಸಿ ಲೈಟ್ ಹಾಕ್ಸ್ಬೇಕಂತ ಮಾಡೀನಿ. ಇಲ್ಲೊಂದು ಚಸ್ಸಿಗೆ ಪಟ್ಟಿಂಗ್ ಅಡ್ಡ ಪ್ಲೇಟ್ ಹೊಡಿಸಿ ಲೈಟ್ ಸಾಲ್ಗೆ ಒಂದು 5 ಲೈಟು 6 ಲೈಟ್ ಕುಂದಿಸ್ಬಿಡ್ಬೇಕಂತ ಮಾಡೀನಿ. ಹಂಗೆ ಚೆನ್ನಾಗಿ ಕಾಣತ್ತಂದು ನೋಡಿ ಕಮೆಂಟ್ ಮಾಡಿ ಹೇಳ್ರಂಗೆ, ಹಾಕ್ಸೋನೋ ಬೇಡ ಅಂತಂದು. ಈ ಸಿಂಪಲಾಗಿ ಇಷ್ಟೇ ಇರಲಿ, ಏನು ಎಕ್ಸ್ಟ್ರಾ ಮತ್ತು ಲೈಟ್ ಹಾಕ್ಬೇಕು ಹಿಂದ್ಗಡೆ ಅಂತಂದು. ಹಾಕಿರೋ ಒಂದು 5-6 ಹಾಕ್ತೀವಿ, ಹಾಕಲಿಲ್ಲ ಅಂದರೆ ಬೇಡ. ನೋಡಿ ಚೆನ್ನಾಗಿ ಕಂಡ್ರೆ ಓಕೆ, ಇಲ್ಲಾಂದ್ರೆ ಬೇಡ. ಇನ್ನೊಂದು ಏನಪ್ಪ ಅಂದ್ರೆ ಈ ಗಾಡಿದು ನಂಬರ್ ಇರೋದು ಈ ಐತೆ, ಅದು ನಾವು ಏ ಬರ್ಸೀವಿ, ಬಟ್ ಅದು ಮಿಸ್ಟೇಕ್ ನಮ್ಮದೇ ಅದು. ಬಟ್ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅದನ್ನು, ಅದು ಈ ಬರಬೇಕಿತ್ತು, ಎ ಆ್ಯಪ್ ಆಗೈತಿ ಹೊಳ್ಳಿ. ಇವಾಗ ಅದನ್ನು ಆ್ಯಪ್ ಹೋಗಿ ಮಾಡಿಬಿಡ್ತೀವಿ ಇಲ್ಲಿ, ಇದೊಂದೇ ಮಿಸ್ಟೇಕ್ ಆಗೈತೆ. ಬಟ್ ನಾವು ಏನು ಮಾಡಿವಿ, ಲಾಸ್ಟ್ ಟೈಮ್ ನೋಡಿದಾಗ ಕಂಫ್ಯೂಷನ್ ಮಾಡಿಕೊಂಡು ಆ್ಯಪ್ ಮಾಡಿಬಿಟ್ಟಿದ್ವಿ ಅದನ್ನು. ಆಮೇಲೆ ನಾವು ಕನ್ಫರ್ಮೇಷನ್ ಮಾಡಿ ಫೋನ್ ಹಚ್ಚಿ ಕೇಳ್ದಾಗುತ್ತದೆ ಅದು ಈ ಅಂತ ಹೇಳಿದ್ರು ಹೌದನ ಅಂತಂದು. ಮತ್ತು ಹೊಳ್ಳೆ ಪೆಂಟ್ರೋ ಬಂದಿರ್ತಾನಲ್ಲ, ಅವಾಗ ತೆದ್ದಿಸಿ ರೆಡಿ ಮಾಡಬೇಕು. ಎಲ್ಲ ಕಡೆ ಅಪ್ಪ ಆಗೈತೆ ನೋಡಿ, ಗಾಡಿ ತೊಗೊಂಡು ಫುಲ್ ಎಲ್ಲಿ ನೋಡಿದ್ವಿ ಅಪ್ಪ ಆಗೈತಿ. ಅದು ಮೇನ್ ತಿದ್ದಿಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಹೆಚ್ಚು ಕಮ್ಮಿ ಸಮಸ್ಯೆ ಭಾಳ. ಯಾಕಂದ್ರೆ ಬೇರೆದ್ರ ನಂಬರ್ ಬೇರೆ ಕಡೆಗೆ ಬರ್ಸ್ಬಾರ್ದು, ಒಂದೇದಾಗಿ ಭಾಳ ರಿಸ್ಕಿನ ಕೆಲಸ ಅದು. ಇವಾಗ ಬಿಡೋದು ಬಿಟ್ಟು ನಾಳೆ ಬೆಳಗ್ಗೆ ತಿದ್ದಿಸ್ಬೇಕು, ತಿದ್ದಿಸಿದ್ರೆ ಎಲ್ಲ ಸರಿಯಾಗುತ್ತೆ.
ನಾವು ಅಬ್ಸರ್ವ್ ಮಾಡಿಲ್ಲ, ಅದು ಮಿಸ್ಟೇಕ್ ಇರೋದು ನಮ್ದೇ, ಅದು ಮತ್ತೆ ಯಾರ್ದಲ್ಲ, ಪೇಂಟರ್ನವ್ದಲ್ಲ. ನಾವು ಕರೆಕ್ಟಾಗಿ ನಂಬರ್ ಹೇಳಿ, ನಾವು ಆ ಫೋಟೋ ತೋರಿಸ್ಬಿಟ್ಟಿವೆ. ಆ ಫೋಟೋದಾಗ ಅದು ಏನಾಗೈತೆ, ಎಫ್ ಕಣ್ಣಾಗೆ ಕಂಡುಬಿಟ್ಟದ ನಮಗದು, ನಾವು ಎಫ್ ಮಾಡಿಬಿಟ್ಟಿವಿ ಅದನ್ನು. ಆಮೇಲೆ ಕೇಳ್ದಾಗ ಗೊತ್ತಾಯ್ತು ಈ ಅಂತಂದು. ಹೋಟೆಲ್ಗೆ ಬಂದೀವಿ ಡಾಬಾಕ, ಇವರಂತೂ ಕೆಲಸ ನಡೆಸ್ಯಾರ, ಊಟ ಮಾಡೋಣ ಇವಾಗ ಇಲ್ಲೇ ಡಾಬಾದಾಗ. ಅಂಡ ಕಡಿ ರೊಟ್ಟಿ. ನಾವು ಹೊರಗಡೆ ಹೋಗ್ಬೇಕಿತ್ತು, ಆದ್ರೆ ಮಾಡೋದು ಮಳೆ ಒಂದು ಹೆಚ್ಚೈತೆ, ಹಂಗಾಗಿ ಇದೆ ಹೋಟೆಲ್ನಾಗೆ ಬಂದೀನಿ. ಊಟ ಎಲ್ಲ ಮಾಡ್ಕೊಂಡು ಬಂದೀವಿ ಗಾಡಿ ಹತ್ರ. ಇವತ್ತಿನ ಕೆಲಸ ಏನು ಭಾಳ ಏನಿಲ್ಲ, ನಾವು ಖಾಲಿ ಬರೀ ಡಾಬಾಕ್ ಹೋಗೋದು, ಕುಂದ್ರದು, ಗಾಡಿ ಹತ್ರ ಬರೋದು, ಈ ಥರ ಪ್ಲ್ಯಾನ್ ಮಾಡೋದಾಗೈತಿ, ವಿಚಾರ ಮಾಡೋದಾಗೈತೆ. ಮತ್ತೇನಪ್ಪ ಅಂದ್ರೆ ಮಳೆ ಒಂದು ಬರ್ತಾಯಿದೆ, ಹನಿ ಹನಿ ಮಳೆ ಎಲ್ಲ ಆಗೈತೆ ನೋಡಿ, ಗ್ಲಾಸ್ ಎಲ್ಲ. ಅದು ಅಷ್ಟೊಂದು ಜೋರಾಗಿಲ್ಲ, ಸಣ್ಣಗೆ ಆಗೈತೆ ಅಷ್ಟ. ಫಿಟ್ ಮಾಡ್ಬೇಕಂತ ಮಾಡತ್ತೇನೆ, ಅವರು ಇಲ್ಲಿಗೆ ಒಬ್ರು ಮ್ಯಾಗ ಒಬ್ರು ಕೊಡ್ಬೇಕು, ಯಾರೋ ಒಬ್ರು ಇದ್ರೆ ನಮ್ಗೆ ಅವನು ಎತ್ತೆತ್ತು ಕೊಡೋಕೆ ಅನುಕೂಲ ಆಗುತ್ತೆ ಹಾಕಕ್ಕೆ. ಇವಾಗ ಏನಪ್ಪ ಅಂದ್ರೆ ಆರಾಮಾಗಿ ಒಂದು ವಿಡಿಯೋ ಎಡಿಟಿಂಗ್ ಐತಿ, ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ, ಕಂಪ್ಲೀಟ್ ಮಾಡಿ ಆಮೇಲೆ ಟೈಮ್ ಸಿಕ್ಕರೆ ಹಾಕ್ತೀನಂತ. ಇವಾಗ ಏನಪ್ಪ ಅಂದ್ರೆ ಎಲ್ಲ ಕೆಲಸ ಮುಗೀತು, ಕೆಲಸ ಯಾವುದಂದ್ರೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕೆ ಒಂದು 2 ಅವರ್ ಬೇಕು ನಂಗೆ. ಯಾಕಂದ್ರೆ ಹೆಚ್ ಡಿ ಕ್ಲಾರಿಟಿ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಸೇವ್ ಆಗಿ ಅದು ಅಪ್ಲೋಡ್ ಮಾಡಿ ಲೇಟ್ ಆಗುತ್ತೆ, ಒಂದು 2-3 ಅವರ್ ಹೋಗುತ್ತೆ ಕಂಪಲ್ಸರಿ, ಒಂದು ಅಷ್ಟು ಹೋಗುತ್ತೆ, 2 ಅವರ್ ಅಂತೂ ಮಿನಿಮಮ್ ಹೋಗಬೇಕು. ಮತ್ತು ಇನ್ನೊಂದು ಕೆಲಸ ಏನಪ್ಪ ಅಂದ್ರೆ ಇವತ್ತು ನಾನು ಅದು ಏನು ಫಿಟ್ ಮಾಡಿಲ್ಲ, ಹೆಚ್ಚಿಡಬೇಕು, ಮಾಡ್ಬೇಕು ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ, ಮಳೆ ಒಂದು ಬರೋದಿತ್ತ. ಆದರೆ ಸಾಮಾನು ನಮ್ಗೆ ಎತ್ತು ಕೊಡೋರು ಯಾರು ಇದ್ದಿದ್ದಿಲ್ಲ, ಅವನ್ನ ತೊಗೊಂಡು ಮ್ಯಾಗ ಇಡಬೇಕಂದ್ರೆ ಒಂದು ಸ್ವಲ್ಪ ಏನಾದ್ರೆ ಕೈ ಜಾರಿ ಬಿತ್ತ ಮುರಿದು ಹೋಗೋ ಫೈಬರ್ ಅಲ್ಲ ಮೊದಲ, ಹಾಗಾಗಿ ನಾ ಅದ್ರ ಬಗ್ಗೆ ಜಾಸ್ತಿ ತಂದುಕೊಡ್ಸಿಲ್ಲ. ನಾಳೆ ಯಾರು ಸಿಕ್ಕ್ರೆ ಅಂದ್ರೆ ತೊಗೊಂಡೋಗಿ ನಾ ಫಿಟ್ ಮಾಡಬೇಕು. ಫಿಟ್ ಮಾಡೋಕ್ಕೆ ಒಂದು ಅವನ್ನೆಲ್ಲ ಫಿಟ್ ಮಾಡೋಕ್ಕೆ 1 ಅವರ್ 2 ಅವರ್ ಬೇಕಂದ್ರೆ, ಯಾಕಂದ್ರೆ ಅಷ್ಟು ಸ್ಕ್ರೂನು ಭಾಳ ಅದಾವೆ ಗಾಡಿ ಅದಕ್ಕೆ ಎಲ್ಲ ಫೈಬರಿಗೆ. ಇವಾಗೇನು ಇನ್ನೊಂದು ಏನಪ್ಪ ಅಂದ್ರೆ ಅವರು ಮುಸ್ಲಿಮ್ಸ್ ಪೇಂಟರ್ ಇದ್ನಲ್ಲ, ಅವ್ರಿಗೆ ತಬ್ಬ ಅಲ್ಲ, ಅವನೇನು ಹೇಳ್ಯಾನಪ್ಪ ಅಂದ್ರೆ ಅಣ್ಣ ನೀನು ಇವತ್ತೊಂದು ದಿವಸ ನಿಮಗೋಸ್ಕರ ನಾನು ಇಲ್ಲೇ ಬಂದು ಊಟ ಮಾಡ್ತೀನಿ ಕಡೆಯಾಗ, ನೀವೊಂದು ದಿವಸ ಇಲ್ಲೇ ಇರು ಅಂದರೆ ಇವತ್ತೊಂದು ದಿವಸ ಇಲ್ಲೇ ಊಟ ಮಾಡ, ನಾ ಬರ್ತೀನಿ ಊಟ ಗಿಟ್ಟ ತೊಗೊಂಬರ್ತೀನಿ ಅಂತ ಹೇಳೋಣ, ಅದಕ್ಕೋಸ್ಕರ ನಾನು ಇವತ್ತು ಒಂದು ದಿವಸ ಇಲ್ಲೇ ಊಟ ಮಾಡ್ತೀವಿ ಗಡಾಗ, ಅವನು ಬರ್ತಾನೆ ಬರಲಿ, ವೇಟ್ ಮಾಡ್ತೀನಿ ಇವಾಗ ಒಂದು 1/2 ತಾಸು ಅಂತ ಹೇಳೋಣ ಬರಲಿ. ಫ್ರೆಂಡ್ಸ್ ಇವಾಗ ರಾತ್ರಿ 8 ಗಂಟೆ ಆಯ್ತು, ಮೈಸೂರಿನ ಊಟ ತೊಗೊಂಬಂದಾನ, ಊಟ ಮಾಡಾಯ್ತು ನೋಡಲಿ, ಇಬ್ಬರು ಕುಡ್ಕೊಂಡು. ಇವತ್ತು ಹಬ್ಬ ಅಲ್ಲ, ಅದಕ್ಕೋಸ್ಕರ ಫುಲ್ ಗ್ರ್ಯಾಂಡಾಗಿ ಊಟ ತೊಗೊಂಬಂದಾನ, ನನಗೂ ಹಂಗೆ ಊಟ ತೊಗೊಂಬಂದಿದ್ದೆ, ನಾವು ಊಟ ಮಾಡಾತೀವಿ ಇಲ್ಲೇ ಬರ್ರಿ ಊಟ ಮಾಡೋಣಂತ. ಪೇಂಟ್ರನವನು ಹೊಂಟನ್ ಇವಾಗ, ಆಲ್ ದ ಬೆಸ್ಟ್, ಹೋಗಿ ಬಾ ಆರಾಮ್, ಗುಡ್ ನೈಟ್. ಅವನ ಬಂದು ಊಟ ಎಲ್ಲ ತೊಗೊಂಡಿದ್ದೆ, ಊಟ ಐಟ ಮಾಡಿದ್ವಿ, ಇಬ್ಬರು ಕುಡ್ಕೊಂಡು, ಭಾಳ ಕ್ಲೋಸ್ ಆಗ್ಬಿಟ್ಟೆ ನಮ್ಮ ಕೂಡವ, ಅಗ್ದಿ ಒಂದು ಒಂಥರ ಫ್ರೆಂಡ್ಲಿ. ಆಗ ಹೇಳಿದ್ದೆ ನಿನ್ನೆ ಹೋಗೋದಾಗ್ಲಿಕ್ಕಂದ್ರೆ ನಾನು ನೈಟ್ ಊಟ ತೊಗೊಂಬರ್ತೀನಿ, ಊಟ ಮಾಡ್ಕೊಂಡು ಹೋಗೋಣ ಅಂತಂದು. ಚಲೋ ಬಾಯ್ ಫ್ರೆಂಡ್ಸ್. ಇವಾಗ ಅಂದ್ರೆ ಮೆಸ್ರ ಅಂದ್ರೆ ಹೋದ್ರು, ನಮ್ಮದು ಊಟ ಅಂದ್ರೆ ಚೆನ್ನಾಗಾಯ್ತು, ಸೊ ಇವಾಗ ಅಂದ್ರೆ ಮಲ್ಕೋಣ, ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಹಾಗೆ ವಿಡಿಯೋಕ್ಕೊಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ದಿ ನೆಕ್ಸ್ಟ್ ಡೇ. ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಎಲ್ ಎಸ್ ಬ್ಲಾಗ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆ ಎದ್ದು ನಾನು ನಾಷ್ಟ ಇನ್ನೂ ಮಾಡಿಲ್ಲ, ಏನಿಲ್ಲ, ಸೀದಾ ಗಾಡಿ ಹತ್ರ ಹೊಂಟೀನಿ. ನಾ ಗಾಡಿ ಹತ್ರ ಹೋಗಿ ಫೋನ್ ಹಚ್ಚಬೇಕು ಅವಂಗೆ. ಈ ಗಾಡಿದು ಕೆಲಸ ಎಲ್ಲ ಮಾಡ್ಯಾನ, ಬಟ್ ಇನ್ನೂ ಸ್ವಲ್ಪ ಸ್ವಲ್ಪ ಐತಿ ವೆಲ್ಡಿಂಗ್ ಟಕ ಇಡೋದು. ಅಂದ್ರೆ ಎಲ್ಲೆಲ್ಲಿ ಕಮ್ಮಿ ಬಿಟ್ಟೇನಲ್ಲ ಅಂದ್ರೆ ಅಲ್ಲೆಲ್ಲಿ ಫುಲ್ ತುಂಬಿಸ್ಕೋಬೇಕು ವೆಲ್ಡಿಂಗ್. ಯಾವ ಥರ ಅಂದ್ರೆ ಇಲ್ಲೇ ಇದೆಲ್ಲ ಗ್ಯಾಪ್ ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಇಲ್ಲೆಲ್ಲ ಫುಲ್ ಇಡ್ಬಿಟ್ಟು, ಇದನ್ನು ಸೀತಾ ಮಾಡಿಸ್ಬೇಕು. ಈ ಥರ ಬಿಟ್ಟೇನಲ್ಲ ಎಲ್ಲ ನೋಡಿ, ಇಂಥದೆಲ್ಲ ಅದಾವು. ಬೇಸರಿಗೆ ಫೋನ್ ಹಚ್ಚಿದೆ, ಬಂದಿರಿ ಅಂತ ಕೇಳಿದೆ. ಇಲ್ಲ ಅಣ್ಣ, ನಾನು ಹಬ್ಬ ಇತ್ತು ಊರಿಗೆ ಬಂದೀನಿ, ನಾಳೆ ಬರ್ತೀನಿ ಅಂತ ಹೇಳೋಣ. ನಂಗೆ ಊರಿಗೆ ಹೋಗಿ ಅಂತ ಹೇಳಿದ್ಲಿ, ಇಲ್ಲೇ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ. ಊರಿಗೇನ ಹೋಗ್ಯಾನ, ಹೋಗಲಿ ಬರಲಿ, ನಾಳೆಗೆ ಮಾರ್ಲಿ ಬಂದು ಕೆಲಸ ಒಂದು ಅವ್ನು ನಿಂದ್ರಿಸಿ ಮಾಡಬೇಕು. ಕೆಲಸ ಮಾಡ್ಯಾನ ಒಂದಿಷ್ಟು, ಇನ್ನೊಂದು ಸ್ವಲ್ಪ ವಶನ ಅಷ್ಟ, ಅದೊಂದಿಷ್ಟು ಮಾಡಿ ಅಡಿ ಹೊರ ತೆಗಿಬೇಕು. ಹೊರಗ್ ಸೈಡ್ಗೆ ಹೊರಗಿಂದೆಲ್ಲ ಕರೆಕ್ಟ್ ಮಾಡ್ಯಾನ, ಒಳಗಿಂದ ಸ್ವಲ್ಪ ಅಷ್ಟ ಡಿಲ್ ಮಾಡ್ಯಾನ. ಹೊರಗಲ್ಲಿ ಏನೈತಲ್ಲ ಫಿನಿಶಿಂಗ್ ಮಾಡೋದು ಏನು ಮಾಡೋದು ಎಲ್ಲ ಹೊರಗಿಂದ ಕರೆಕ್ಟ್ ಮಾಡ್ಯಾನ.
ಒಳಗೆ ಮಾತ್ರ ಸ್ವಲ್ಪ ಡಿಲ್ಲ ಬಿಟ್ಟಣ. ಅಂದ್ರೆ ಅವೇನಕ್ಕವು ಅವ್ರು ಮಾಡಿದ್ದು ನೀರು ನಿಂದಿರೋದ್ರಿಂದ ಜಾಸ್ತಿ ಜಂಗ್ ಜಲ್ದಿನೂ ಜಂಗ್ ಹತ್ತಿತ್ತು ಮತ್ತಿಟ್ಟು ಅದಕ್ಕೋಸ್ಕರ. ಬರ್ರಿ ಏನು ಮಾಡೋಕೆ ಬರಲ್ಲ, ಇವಾಗ ಹೋಗು ನಾನು ವಾಪಸ್ಸು. ಇವಾಗ ಡಾಬಾಗೆ ಬಂದಿನಿ ನಾಷ್ಟ ಮಾಡೋಕೆ. ನಾಷ್ಟ ಏನಪ್ಪ ಅಂದ್ರೆ ಆಲೂ ಪರೋಟ. ಈ ಆಲೂ ಪರೋಟ ಬಿಟ್ಟು ಬಿಟ್ಟರೆ ಮತ್ತೇನು ಸಿಗಂಗಿಲ್ಲ. ಫ್ರೆಂಡ್ಸ್, ಇವಾಗೆಲ್ಲ ನಾಷ್ಟೆಲ್ಲ ಮಾಡ್ಕೊಂಡು ಬಂದ್ವಿ. ಆ ವೈರಿಂಗ್ ಮೇಸ್ತ್ರಿಗೆ ಫೋನ್ ಮಾಡಿದ್ವಿ, ಅವನು ಇವತ್ತು ಸಾಯಂಕಾಲ ಬರ್ತೀನಿ ಅನ್ನತಾನ. ಸ್ವಲ್ಪ ಸ್ವಲ್ಪ ಕೆಲಸ ಇತ್ತಲ್ಲ ಅದು ಮಾಡೋಕೆ. ಮತ್ತು ಈ ಗಾಡಿದು ಶೋದಂಗೆ ಕೆಲಸ, ಅವನಿಗೂ ಫೋನ್ ಮಾಡಿದ್ವಿ. ಅವಾಗ ನೋಡಿದ್ರೆ ಇವತ್ತು ಬರೋದು ಡೌಟ್, ನಾವು ನಿನ್ನೆ ಹಬ್ಬ ಅಲ್ಲ, ಇವತ್ತು ಬರೋದು ಡೌಟ್. ಬಂದರೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳೋಣ. ಕೆಲಸ ಇವತ್ತು ಏನಿಲ್ಲ ನೋಡಿ, ಹೀಗೆ ಖಾಲಿ ಟೈಮ್ ವೇಸ್ಟ್ ಮಾಡೋದು. ನಾವೇನು ಕೆಲಸ ಮಾಡೋಣ, ನಿನ್ನೆ ಎಕ್ಸಿ ಪೇಪ್ ಒಂದು ಹಾಕಿದ್ರೆ ಅವಾಗೆ ಅವನ ಒಂದು ಹಾಕಿ ರೆಡಿ ಮಾಡ್ತೀನಿ. ಅದು ಬಿಟ್ಟರೆ ಬಸ್ ಬೇರೆ ಏನು ಕೆಲಸನೇ ಇಲ್ಲ. ಅವ್ರು ಬಂದರೆ ಕೆಲಸ, ಅವ್ರು ಬರಲಿಲ್ಲ ಅಂದ್ರೆ ಕೆಲಸನೇ ಇಲ್ಲ ಇಲ್ಲದ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಯಿತು, ಗಾಡಿಯಾಗ ಕುಂತ್ಕೊಂಡು ಬೇಸರ ಆಯ್ತು. ಬರ್ರಿ ಇವತ್ತು ಮೇಸ್ತ್ರಿಯಿಂದ ವೈರಿಂಗ್ ಮೇಸ್ತ್ರಿ ಬರ್ತೀನಿ ಅಂತ ಹೇಳೋಣ. ಸಾಯಂಕಾಲ ಏನು ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬರ್ರಿ ಊಟ ಗಿಟ ಮಾಡ್ಕೊಂಬರಕ್ಕೆ ಹೋಗೋಣ ಹೋಟೆಲ್. ಇವಾಗ ಈ ಟ್ರೈಲಿ ಗಾಡಿ ನೋಡಿಲ್ಲ, ಪೇಂಟ್ ಮಾಡ್ತಾ ಇದ್ದಾರೆ. ಬಟ್ ಈ ಟ್ರೈಲಿ ಗಾಡಿ ಪೇಂಟ್ ಪೇಂಟರ್ ಮಾಡ್ತಾ ಇಲ್ಲ, ಈ ಗಾಡಿ ಓನರ ಮಾಡ್ತಾ ಇದ್ದಾನೆ. ಅವನ ಎಲ್ಲ ಪೇಂಟ್ ಎಲ್ಲ ತಿಕ್ಕಿ ಅವನ ಎಲ್ಲ ಲಾಂಬಿ ಹೊಡೆದು ಅವರ ಮಾಡಾಕತ್ತಾರೆ. ಯಾಕಂದ್ರೆ ಪೇಂಟ್ರನ್ನ ಅವನು ಏನೋ 4,000 ರೂಪಾಯಿ ಕೇಳಿದ್ದಂತೆ. ಇಷ್ಟು ಟ್ರೈಲಿಗೆಲ್ಲ ಪೇಂಟ್ ಹೊಡೆದು ಲಾಂಬಿ ತುಂಬಿ ಮುಂದೆ ಟಾಪಿಗೆ ವೈಟ್ ಹೊಡೆದು ಕೊಡಕ್ಕೆ ಬ್ಯಾಡ ಅಂತೇಳಿ ತಾನ ಮಾಡಾಕತ್ಬಿಟ್ಟಣ ಓನರ್ ಸರ್ದಾಜಿ. ಸ್ವಂತ ಗಾಡಿ ಒಂದೈತೆ, ಹಂಗಾಗಿ ಅವನ ಮಾಡಾಕತ್ಬಿಟ್ಟ ನೋಡಲ್ಲಿ. ಓನರ್ ಕಮ್ ಡ್ರೈವರ್, ಡ್ರೈವರ್ ಕಮ್ ಪೇಂಟ್ರ್. ಬಾಯ್ ಅಬ್ಬಿ ಪೇಂಟ್ ಕರ್ರೆ, ಪೇಂಟ್ ಅಬ್ಬಿ ಕರ್ರೆ, ಅಬ್ಬಿ ಪೇಂಟ್ರ್ ಆಗಿದೆ. ಪೇಂಟ್ರ್ ನಾನು 7,000 ರೂಪಾಯಿ ಕೇಳಿದ್ದಂತ. ಸಾರಿ, ಅವ ಪೇಂಟ್ರ್ ನನ್ನ ಮುಂದೆ 4,000 ರೂಪಾಯಿ ಕೇಳಿದ್ನೇನ ಅಂತಂದ. ಇವ್ರು ನೋಡಿದ್ರೆ 7,000 ರೂಪಾಯಿ ಅಂತ ಹೇಳಿದ್ರೆ ಹಂಗೆ ಮತ್ತೇನು ಮಾಡೋ, ಸ್ವಲ್ಪ ಉಳಿತಾಯ ಆಗುತ್ತಂತ ಇವರೇ ಮಾಡಾಕತ್ತಾರ. ಮಾಡಲಿ ಬರ್ರಿ. ಹೋಟೆಲಿಗೆ ಬಂದಿವೆ ಊಟ ಮಾಡೋಕೆ. ಇವಾಗ ರೈಸ್ ಸಾಂಬಾರು, ರೊಟ್ಟಿ ಇಲ್ಲ ಅಂತ ಲೇಟ್ ಆಗೈತಿ ಇವತ್ತು ನಾನು ಬರೋದು, ಅದಕ್ಕೋಸ್ಕರ ಬರ ಇದನ್ನು ರೈಸ್ ಸಾಂಬಾರು ತಿನ್ಕೊಂಡು ಹೋಗೋಣ ಇವಾಗ. ಫ್ರೆಂಡ್ಸ್, ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ಸೀದಾ ಗಾಡಿ ಹತ್ರ ಹೋಗೋಣ. ಬೇಸರ ಆಗೋದು ನನಗೆ, ಇಲ್ಲಿದ್ದು 2 ದಿನ ಆಯ್ತು, ನಿನ್ನೇನೋ ಬೇಸರ ಆಯ್ತು. ಇವತ್ತು ಕೆಲಸ ಇಲ್ಲ ಟೈಮ್ನಾಗ ಖಾಲಿ ಕುಂದ್ರದ್ದು ಬೇಸರ ಆಗುತ್ತೆ, ಖಾಲಿ ಇರೋದು ಬೇಸರ ಒಂಥರ. ಬರೀ ಫೈಬರ್ ಕುಂದ್ರಸರು ಕುಂದ್ರಸೋ ಎ ಸಿ ಕಂಟೈನರ್ಗೆ ಅದನ್ನು ಮಾಡಬೇಕಂತ ಮಾಡೀನಿ. ಗಾಡಿ ಹತ್ರ ಬಂದೀನಿ ಇವಾಗ. ಇವಾಗ ಒಂದೊಂದಾಗಿ ಸಾಮಾನ ತಮ್ಮಂದಿಡುವಂತ ಸೈಡಿಗೆ. ಲಾಸ್ಟಿಗೆ ಯಾರೋ ಒಬ್ಬರು ಹುಡುಗರನ್ನ ಕರೀಸಿ ಸಾಮಾನು ಮ್ಯಾಗೆ ಕೊಡ್ಬೇಕು. ಅವನ ಅಂದ್ರೆ ಬಿದ್ದರೆ ಮುರಿದು ಹಾಕು, ಕೈ ಜಾರಿ ಏನೋ ಬಿದ್ದರೆ ಅದೊಂದು ಸಮಸ್ಯೆ. ಓ ಹೋ ಒಟ್ಟು ಫೈಬರ್ ಅಂತೂ ಮ್ಯಾಗೆ ತೊಗೊಂಬಂದ್ವಿ. ಈ ಗಾಡಿಯಾಗ ಒಬ್ಬ ಡ್ರೈವರ್ ಇದ್ದ, ಅವನ ಕರೀಸಿ ಕೊಟ್ಟ, ಅವನ ಎತ್ತೆತ್ತು ಕೊಟ್ಟ ಫಿಟ್ ಮಾಡೋಣ. ಇವಾಗ ಇದಷ್ಟು ಬೋಲ್ಟ್ ಭಾಳ ಅದಾವೆ, ಸಿಕ್ಕಾಪಟ್ಟೆ ಸ್ಕ್ರೂ ಅದಾವೆ, ಇವಾಗೆಲ್ಲ ಎನ್ಸಕ್ಕಾಗಲಾರ್ದು ಅಷ್ಟು ಅದಾವೆ. ಒಂದು 70-80 ಸ್ಕ್ರೂ ಯಾರು ಅದಾವೆ. ಇಷ್ಟು ಸ್ಕ್ರೂ ಅದ ನೋಡ್ರಲ್ಲಿ ಫ್ರೆಂಡ್ಸ್, ಇವಿಷ್ಟು ಸ್ಕ್ರೂ ಬರೀ ಫೈಬರ್ ಅದಾವೆ. ಇವು ಒಂದೊಂದಾಗಿ ಫಿಟ್ ಮಾಡ್ಬೇಕು ಫ್ರೆಂಡ್ಸ್. ಫೈನಲ್ ಆಗಿ ಇವಾಗ ನಮ್ದು ಎಸಿದು ಕ್ಯಾಪ್ ಎಲ್ಲ ಫಿಟ್ ಮಾಡಿದ್ವಿ ನೋಡಿ, ಎಲ್ಲ ಹಂಗಾಗಿದೆ, ಹೊಸ ಎಸಿ ಆದಂಗೆ ಆಗಿಬಿಟ್ಟಿದೆ ಇವಾಗ. ಅದರ ಸೈಡಿಗೆ ಒಂದು 2 ಕಪ್ಪಾಳು ಇಲ್ಲ ಅಷ್ಟ, ಆ ಕಡೆ ಈ ಕಡೆ ಒಂದು ಸೈಡಿನ ಬಾಕ್ಸ್ ಹೋಗ್ಯಾವು. ಫ್ರಂಟ್ ಎಲ್ಲ ಇಷ್ಟು ತನಕ ಫಿಟ್ ಮಾಡಿದೆ. ನಟ್ ಬೋಲ್ಟ ಭಾಳ ಅದಾವೆ, ಸ್ಕ್ರೂ ಭಾಳ. ಮ್ಯಾಗಡೆ ಹೆಂಗಿರುತ್ತೆ ಇದಕ್ಕೂ ಸ್ಕ್ರೂ 3 ಹಾಕಿನಿ, 1, 2, 3. ಅದು ಸೈಡ್ ಹಿಂದ್ಗಡೆ ಅದು ಇಲ್ಲ, ಪಟ್ಟಿನೇ ಬೇರೆ, ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲ, ಎಲ್ಲ ಕಟ್ಟಾಗೋಗ್ಬಿಟ್ಟದ. ನಾಳೆ ಸರ್ವಿಸಿಂಗ್ ಮಾಡೋಕೆ ಬಿಡ್ತಾರೆ ಅವರೆಲ್ಲ, ತೆಗೆದು ಎಲ್ಲ ಹಾಕಿ ಕೊಡ್ತಾರೆ ನೋಡಿಲ್ಲ. ಬರೀ ಅಡ್ಡಾಡ ಕ್ಯಾಬಿನ್ ಎಷ್ಟಲ್ಲಿ ಹೊಲಸಾಗೈತಿ, ಧೂಳು ಭಾಳ ಆಯ್ತಲ್ಲ, ಧೂಳಿ ಸಂಬಂಧ ಎಲ್ಲ ಹಿಂಗೆ ಹೊಲಸಾಗೈತಿ. ಮಳೆ ಮಾಡೋಣ ಆಗೈತಿ, ಸ್ವಲ್ಪ ಮಳೆನೂ ಆಗಿತ್ತು ಹೋಗೈತಿ, ಮಳೆ ಹಾಗೈತೆ ನೋಡ. ಇವಾಗ ನೋಡಿ ಗಾಡಿ ಹಂಗೆ ಕಾಣುತ್ತ, ಮ್ಯಾಗ ಎಸಿದ್ ಹಾಕಿದ ಮ್ಯಾಗ. ಫ್ರಂಟ್ ಚೆನ್ನಾಗಿ ಕಾಣ್ತದೆ, ಸೈಡಿಗೆ ಒಂದು 2 ಪೀಸ್ ಹಾಕಿಬಿಟ್ರೆ ಓಕೆ ಆಗಿಬಿಡ್ತಾವೆ. ಇಲ್ಲಲ್ಲ ಈ ಗಾಡಿವು,
ತೊಗೊಂಡು ಹೊಸವ ಹಾಕಿಸ್ಬೇಕು. ಸಿಕ್ಕರೆ ಹಾಕ್ಸೋದು, ಸಿಗ್ಲಿಕ್ಕಂದ್ರೆ ಇಲ್ಲ. ಸಿಗ್ತಾವೆ, ಎ ಸಿ ಸರ್ವಿಸಿಂಗ್ ಮಾಡಿಸ್ಬೇಕಲ್ಲ, ಅಲ್ಲಿ ಅವ್ರು ಇಟ್ಟಿರ್ತಾರೆ ಫೈಬರ್. ಲುಕ್ ಚೆನ್ನಾಗಾಯ್ತು ಇವಾಗ. ಇನ್ನೊಂದೇನಪ್ಪ ಅಂದ್ರೆ ಈ ಗಾಡಿ ಒಳಗೆ ಜಾಸ್ತಿ ಸೋಕಿ ಮಾಡೋಂಗಿಲ್ಲ. ಈ ಗಾಡಿಗೆ ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಸಿಕ್ಕಂಗೆ ರೆಡಿ ಮಾಡಿಸೋದು, ಸಿಕ್ಕಂಗೆ ಕೂಲಿಂಗ್ ಮಾಡಿಸೋದು, ಸಿಕ್ಕಂಗೆ ಡಿಸೈನಿಂಗ್ ಮಾಡಿಸೋದು ಅಂದ ಮಾಡ್ಸೋಂಗಿಲ್ಲ ಅಂತ ಹೇಳಿಬಿಟ್ರೆ, ಮೊದಲೇ ಹೇಳ್ಬಿಟ್ರೆ ಮಾಡಿಸ್ಬೇಡ್ರಿ ಆ ಗಾಡಿಗೆ ಅಂತಂದು. ಬೇರೆ ಗಾಡಿ ನಡೀತೈತಿ, ಬಟ್ ಈ ಗಾಡಿ ಈ ಥರ ಮಾಡ್ಸೋಂಗಿಲ್ಲ. ಯಾಕಂದರೆ ಎ ಸಿ ಕಂಟೈನರ್, ಫ್ರಿಜ್ ಕಂಟೈನರ್ ಗಾಡಿ ಅಲ್ಲ, ಅದಕ್ಕೋಸ್ಕರ ಮಾಡ್ಸೋಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ರೆ ನಂಗೆ ಮೊದಲ ಜಾಸ್ತಿ. ಈಗ ಅದನ್ನು ಬರ್ಸಿನಲ್ಲ, ಅದನ್ನು ಬರ್ಸ್ಬಾರ್ದೈತೆ ಅಂತಾರೆ. ಮುಂದಿಷ್ಟ ಸಿಂಪಲಾಗಿ ಸಾಕು, ಸೈಡಿಗೆ ಇದು ಬರ್ಸಿದ್ದು ಬೇಡ ಅಂತ ಹೇಳಿಬಿಟ್ಟಿದ್ರು. ಬರೆಸಿಬಿಟ್ಟು ತೆಗಿಸ್ಬೇಕು ಅದನ್ನು, ಹೇಳ್ತೀನಿ ತೆಗಿ ಅಂದ್ರೆ ತೆಗಿತಾನೆ ಏನು ಮಾಡ್ತಾನೆ ನೋಡೋಣ ಅಂತ. ಸಿಂಪಲಾಗಿರ್ಬೇಕಂತ ಹೇಳ್ಯಾರ ಅವರು, ಅಗ್ದಿ ಪ್ಲೇನಾಗಿರ್ಬೇಕು ಗಾಡಿ. ಮೂವಿ ಅಂತ ಬಾಡಿ ಗಾಡಿ ಓಪನ್ ಬಾಡಿ ಮಾಡಿರ್ತಲ್ಲ, ಸಿಕ್ಕ ಸಿಕ್ಕಂಗೆ ಬರಿಸಿ ಹಾಕ್ತಿಲ್ಲ, ಹೆಸರು ಪಸರು ಹಂಗತೆ ಬೇಡ ಅಂತ ಹೇಳ್ಯಾರ. ಇವಾಗೆಲ್ಲ ಕೆಲಸ ಮುಗೀತು, ಸೀದಾ ಬರ್ರಿ. ಇವಾಗ ಹೋಟೆಲಿಗೆ ಹೋಗೋಣಂತ, ಆರಾಮ್ ರೆಸ್ಟ್ ಮಾಡೋಣಂತ. ಫ್ರೆಂಡ್ಸ್, ಇವಾಗ ಡಾಬಾದಾಗಿದ್ದ ಕುಂತ ಕುಂತ ಟೈಮ್ ಪಾಸ್ ಆಗಲಿಲ್ಲ, ಬಂದೆ 8:30 ಆಯಿತು ಇವಾಗ ಟೈಮ್ ನೋಡಿದ್ರೆ. ಬರೀ ಇವಾಗ ಏನಪ್ಪ ಅಂದ್ರೆ ನಾನು ಬಟ್ಟೆ ಗಿಟ್ಟೆ ಹೋಗೋದು, ಸ್ನಾನ ಏನೋ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಅಲ್ಲಿ ನೀರು ಇರೋದ್ರಲ್ಲಿ ನೋಡ್ಕೊಂಡು ಹೋಗ್ಬೇಕು. ನಾನು ಫಸ್ಟಿಗೆ ನೀರು ಟ್ಯಾಂಕಿ ಏನೋ ತುಂಬಿತ್ತಂದ್ರೆ ಹೋಗಿ ಸ್ನಾನ ಮಾಡೋಕೆ ಅನುಕೂಲ ಆಗುತ್ತೆ. ಟ್ಯಾಂಕಿ ಏನೋ ತುಂಬಿರ್ಲಿಕ್ಕಂದ್ರೆ ಸ್ನಾನ ಮಾಡೋಂಗಿಲ್ಲ ನಾನು, ಯಾಕಂದ್ರೆ ನೀರಿದ್ರೆ ಚಂದ, ನೀರ್ಲಿಕ್ಕಂದ್ರೆ ಏನೂ ಕೆಲಸ ಇಲ್ಲ. ಬರೀ ಇವಾಗ ಹೋಗಿ ಸ್ನಾನ ಏನೋ ಮಾಡ್ಕೊಂಡು ಬರೋಣ, ಬಂದು ಆಮೇಲೆ ಊಟ ಗಿಟ್ಟ ಮಾಡ್ಕೊಂಡು ಬರೋಕೆ ಹೋಗೋಣಂತೆ. ಇವಾಗೆಲ್ಲ ಸ್ನಾನ ಏನೋ ಮಾಡ್ಕೊಂಡೆ, ಸೀದಾ ಬರ್ರಿ ಇವಾಗ ಗಾಡಿ ಹತ್ರ ಹೋಗೋಣಂತ. ಇವಾಗೆಲ್ಲ ಅರಿವಿ ಎಲ್ಲ ಹರಾಕಿದೆ, ಹೊಟ್ಟೆ ಬೇರೆ ಹಸ್ಬಿಡತ್ತಿ. ಬರ್ರಿ ಹೋಟೆಲಿಗೆ ಹೋಗೋಣ ಊಟ ಮಾಡಕ್ಕೆ ಇವಾಗ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನನಗೆ 12 ಒಂದು ಗಂಟೆ ಆಯ್ತು, 2 ಆಯ್ತು ಅಂತಂದ್ರೆ ಯಾವಾಗಾರ ಬರಲಿ ಈ ಡಾಬಾ ಅಂದ್ರೆ 24 hours ಚಲೋ ಇರ್ತೈತಿ. ಅಲಾದಿ ರೋಡ್ನಾಗ ಅಂದ್ರೆ ಗಾಳಿ ಅಡ್ಡಾಡ್ತಾವೆ. ಒಂದು ಎದ್ದು ಬಂದರೂ ನಮಗೆ ಇವಾಗ ಏನಾಗುತ್ತೆ 9-10 ಆಗಿರ್ಬೇಕು ಅನಿಸುತ್ತೆ. ಟೈಮಿಂಗ್ ನೋಡಿದ್ರೆ ಲೇಟ್ ಆಗಿರ್ತದೆ ಸಿಕ್ಕಾಪಟ್ಟೆ. ನೀವು ರಾತ್ರಿ 2 ಬರ್ರಿ, 3 ಬರ್ರಿ, ಡಾಬಾ ಅಂದ್ರೆ ಚಲೋ ಇರ್ತದೆ. ಯಾವಾಗಾರ ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಆರ ರಾತ್ರಿ ಟೈಮ್ನಾಗ ಊಟ ಸಿಗೋದು ಡೌಟ್, 1-2 ಲಾಸ್ಟ್ ಊಟ, ಅದ್ರ ಮ್ಯಾಲೆ ಸಿಗೋಂಗಿಲ್ಲ. ಮತ್ತು ಬೆಳಗ್ಗೆ 9-10 ನಾಷ್ಟ ಸಿಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಮಾಡ್ಯಾರ ಡಾಬಾ, ಎಲ್ಲ ಕಾಂಗ್ರೀಟ್ ಗ್ರೀಡ್ ಹಾಕ್ಯಾರ, ಮೊದಲಿಗೆಲ್ಲ ಇದು ಇತ್ತು. ಈ ಡಾಬಾದಾಗ ಮೊಲ ಮಾತ್ರ ಒಂದು 5-6 ಮೊಲ ಅದಾವೆ, ಬಟ್ ಇವೆರಡು ಮೊಲ ಅಂಜೋದೇ ಇಲ್ಲ ಮನುಷ್ಯರಿಗೆ. ಅಂಜೋದಿಲ್ಲ, ಹಂಗೆ ಜಿಗಿದಾಡ್ತಾವೆ, ಹಂಗೆ ಓಡಾಡ್ತಾವೆ. ನಾವು ಸ್ವಲ್ಪ ಏನಾರು ಹಾಕಿದ್ರೆ ಸಾಕು, ಸೀದಾ ಟೇಬಲ್ ಮ್ಯಾಗ ಬಂದು ಹತ್ತು ಕುಂತು ಬಿಡ್ತಾವೆ ಮ್ಯಾಗ. ನಾನು ಒಂದು ದಿವ್ಸ ಮೊನ್ನೆ ನೋಡಿದೆ, ಮ್ಯಾಗ ಹತ್ತಾಗ್ಬಿಡ್ತಪ್ಪ ಅಂದ್ರೆ ಮುಟ್ಟಿದ್ರು ಏನೋ ಮಾಡೋಂಗಿಲ್ಲ, ಸುಮ್ಮನೆ ಇರ್ತಾವೆ. ಇವತ್ತು ನೈಟ್ ಊಟ ಏನಪ್ಪ ಅಂದ್ರೆ ತಂದೂರಿ ರೊಟ್ಟಿ, ಆಲೂ ಪಾಲಕ್ ಅಂತ. ಬಟ್ ಲೈಟಿಂಗ್ ಬೆಳಕಿಗೆ ಆಲೂ ಪಾಲಕ್ ಅನ್ನೋದು ಕಾಣೋ ಒಂದದು. ಇವಾಗಂತೂ ಊಟ ಮಾಡ್ಕೊಂಬಂದೆ, ಆ್ಯಕ್ಚುಲಿ ಬರ್ಬೇಕಾದ್ರೆ ಒಂದು ಬಾಟಲ್ ನೀರು ತೊಗೊಂಬರ್ತೀವಲ್ಲ, ಅದು ನೀರು ಸರಿ ಇರೋಂಗಿಲ್ಲ ಕುಡಿ ನೀರು. ಹಂಗಾಗಿ ಜಾಸ್ತಿ ಚಲೋ ನೀರು ಇಲ್ಲಿ ಡಾಬಾದಾಗ ಮಾತ್ರ ಸರಿ ಇರಲ್ಲ, ಬೇರೆ ಕಡೆ ಚಲೋ ಸಿಗ್ತಾವೆ. ಡಾಬಾದಾಗ ಏನಪ್ಪ ಅಂದ್ರೆ ಚೆನ್ನಾಗಿ ಕುಂದ್ರಾಗೆಲ್ಲ ಫೆಸಿಲಿಟಿ ಚಲೋ ಐತಿ, ಬಟ್ ಊಟ ಅಷ್ಟೊಂದು ಸರಿ ಸಿಗೋಂಗಿಲ್ಲ. ಏನು ಮಾಡೋದು, ನಾನು ಇವತ್ತು ಲೇಟಾಗಿ ಊಟ ಮಾಡೋಕೆ ಹೋಗಿದ್ದೆ. ಹಂಗಾಗಿ ಅಂದರೆ 10 ಒಳಗೆ ಏನಾದ್ರು ನಾವು ಹೋಟೆಲಿಗೆ ಹೋದ್ರೆ ಅಲ್ಲಿ ಬೇರೆ ಕಡೆ ಸಿಗ್ತದೆ. 10 ಮ್ಯಾಗೆ ಏನಾರು ನಾವು ಊಟಕ್ಕೆ ಹೋದ್ನೆ ಅಂದ್ರೆ ಸಿಗೋಂಗಿಲ್ಲ, ಎಲ್ಲ ಬಂದಾಗಿರ್ತಾವೆ, ಇಲ್ಲೇ ಹೋಗ್ಬೇಕಾಗತ್ತೆ. ಏನು ಮಾಡೋದು ಅನಿವಾರ್ಯ, ಅಲ್ಲಾದ್ರೆ ಡಾಬಾದ ಊಟ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಬರೋಂಗಿಲ್ಲ ಡಾಬಾದಾಗ. ಏನು ಮಾಡೋದು, ಒಂದೊಂದು ಟೈಮ್ ನಾವು ಹೋಗ್ಬೇಕಾಗತ್ತೆ. ಇಲ್ಲೇ ಗಾಡಿ ತರಬೇಕು, ಸ್ನಾನಗಿನ ಮಾಡ್ತೀವಿ, ಅದಕ್ಕೋಸ್ಕರ ಒಂದೊಂದು ಟೈಮ್ ಅಲ್ಲಿ ಹೋಗಿರ್ತೀನಿ, ಒಂದೊಂದು ಟೈಮ್ನಾಗ ಅಲ್ಲಿ ಹೋಗಿರ್ತೀನಿ. ಬರ್ರಿ ಇವಾಗ ಸೀದಾ ಹೋಗಿ ಗಾಡ ಮಲಗೋಣ. ಫ್ರೆಂಡ್ಸ್ ಗುಡ್ ನೈಟ್, ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ. ಇನ್ನೊಂದೇನಪ್ಪ ಅಂದ್ರೆ ಇವತ್ತು ವೀಡಿಯೋ ಯಾಕೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿನ್ನೆಯಿಂದ ನಾನು 2 ಅದು ಕೆಲಸ ಏನೂ ಮಾಡಿಲ್ಲ, ಸುಮ್ಮನೆ ಅಂತಂದು. ಅದಕ್ಕೆ 2 ನಾನು ನಾರ್ಮಲಾಗಿ ಏನೇನು ಮಾಡ್ತೀನಿ ಅಂದ್ರೆ ಅದೆಲ್ಲ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ನಾನು ಆದಷ್ಟು ಕಂಟಿನ್ಯೂ ಮಾಡ್ತೀನಿ. ಬಟ್ ನಾನು ಏನು ಮಾಡಿದೆ, ಇದೇನು ಇಷ್ಟ ಹಾಕೋದು ಬೇಡ ಅಂತಂದು, ವೀಡಿಯೋಸು ಜಾಸ್ತಿ ಲೆಂತ್ ಇದ್ದಿದ್ದಿಲ್ಲ, ಬರೀ 8 ಇತ್ತು. ಹಂಗಾಗಿ ನಾನು ಹಾಕಲಿಲ್ಲ. ನಾಳೆಯಿಂದ ಮತ್ತೆ ಕೆಲಸ ನಾಳೆ ಬಂದ್ರೆ ಸ್ಟಾರ್ಟ್ ಮಾಡ್ತೀನಿ, ಬ್ಲಾಗಿಂಗ್ ಎಲ್ಲ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಇನ್ನು ಮುಂದೆ ಅಷ್ಟು ಗಾಡಿ ರೆಡಿ ಆಗುತ್ತಾನೆ ಕಂಟಿನ್ಯೂಸ್ ಮಾಡಿ ಹಾಕ್ತಾ ಇರ್ತೀನಿ. ಎಲ್ಲ ಗಾಡಿದು ಕೆಲಸ ಇನ್ನು ಆದಷ್ಟು ಕ್ಲಿಯರಿಟಿ ಮಾಡಿ ಹಾಕ್ತಿರ್ತೀನಿ, ಏನೇನು ಕೆಲಸ ಮಾಡ್ತೀನಿ ಫುಲ್ಲು ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಇದು ಒಂದು ಕಂಪ್ಲೀಟ್ ಆಯ್ತಲ್ಲ, ಇದನ್ನು ಬಿಟ್ಟಾಕ್ತೀವಿ, ಎದ್ದೊಂದು ಅದೊಂದು ತೊಂಬರ್ತೀವಲ್ಲ, ಎಲ್ಲ ರೆಗ್ಯುಲರಾಗಿ ಏನೇನು ಮಾಡ್ತೀವಿ, ಏನೇನಿಲ್ಲ, ಏನೇನು ಮಾಡಿಸ್ತೀನಿ ಅವನಿಗೆಲ್ಲ A to Z ನಿಮ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ಇದಕ್ಕಿಂತ ಜಾಸ್ತಿ, ಯಾಕಂದ್ರೆ ಜನ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ನಮ್ಗೆ ಇದಾರಪ್ಪ ಅಂದ್ರೆ ನಾವು ಇನ್ನೂ ಸ್ವಲ್ಪ ಕ್ಲಾರಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ತಾ ಇರಿ ಇದೇ ಥರ, ಯಾಕಂದ್ರೆ ನಮಗೊಂಥರ ಏನೋ ಒಂಥರ ಖುಷಿ ಅನಿಸುತ್ತೆ, ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಲೈಕ್ ಕೊಡ್ತಾ ಇದ್ದಾರೆ. ಏನೋ ಒಂದು ನಾವು ಒಂದು ಜಾಸ್ತಿ ಕುತೂಹಲದಿಂದ ಮಾಡಬೇಕು ಏನೋ ವೀಡಿಯೋಸು,
ಅಂತ ಕ್ಲಾರಿಫಿಕೇಶನ್ ನಿಮಗೊಂದೇನೋ ಅರ್ಥ ಆಗುತ್ತಾ, ಏನೇನು ಮಾಡ್ತಾಯಿದ್ದೀವಿ ಏನೇನಿಲ್ಲ ಒಂದು ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ. ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.